ನಮಸ್ಕಾರ ನುಡಿ ಕಂಪು ಕಾರ್ಯಕ್ರಮಕ್ಕೆ ಸ್ವಾಗತ ಖಳಜಟಾಸುರನೆಂಬನು ಆ ದ್ವಿಜ ಕುಲವನೌಜಿಸಿ ಖಳಜಟಾಸುರನೆಂಬನು ಆ ದ್ವಿಜ ಕುಲವನೌಜಿಸಿ ಕಾದಿ ಕಠೋರದಲ್ಲಿ ಬಿಡಿದನು ಮಹಾಸತಿಯ ಖಳಜಟಾ ಸುರನೆಂಬನು ಆ ದ್ವಿಜ ಕುಲವನಜಿಸಿ ಯಮನೊಡರ ನಿಟ್ಟಳಿಸಿ ಕಾದಿ ಕಠೋರದಲ್ಲಿ ಪಿಡಿದನು ಮಹಾಸತಿಯ ಬಲುಗಡಿಯ ನಿವನೊಡನೆ ಹೋರಿದು ಬಳಲಿದರೂ ಬೆಂಬತ್ತಿದರು ಗಾವಳಿಯ ಗಜಭಜ ತಿರುಗಿತಿತ್ತಳು ಪವನ ಜನ ಹೊರಗೆ ಭೀಮಸೇನ ಇಲ್ಲದೇ ಇದ್ದಾಗಲೇ ಪಾಂಡವರಿಗೆ ಆಪತ್ತು ಅರ್ಜುನ ಎಲ್ಲದೇ ಇದ್ದಾಗ ಪಾಂಡವರಿಗೆ ವಿಪತ್ತು ಈ ರೀತಿ ಇರುವಂಥದ್ದು ಪರಿಸ್ಥಿತಿ ನಕುಲ ಸಹದೇವರು ಪಾಪ ಒಂದು ಮಟ್ಟದ ಪರಾಕ್ರಮಿಗಳು ಧರ್ಮರಾಜನು ಅದಕ್ಕಿಂತ ಏನು ಮಿಗಿಲಲ್ಲ ಇನ್ನೆಲ್ಲ ಉಳಿದಿರ್ತಕ್ಕಂಥದ್ದು ಅಸಹಾಯರು ವಾಕ್ಷೂರರಾದಂಥ ವಿಪ್ರರು ಇನ್ನು ಆ ದ್ರೌಪದಿ ಸ್ತ್ರೀ ಹೀಗಿರುವಾಗ ಜಟಾಸುರ ಅನ್ನುವ ಭಯಂಕರ ರಾಕ್ಷಸ ಬ್ರಾಹ್ಮಣ ವೇಷಧಾರಿಯಾಗಿ ಬಂದು ಇವರನ್ನು ಅಂಜಿಸಿ ಯಮಳರ ಜೊತೆಗೆ ಕಾದಿ ಅವರನ್ನು ಸೋಲಿಸಿ ದ್ರೌಪದಿಯನ್ನು ಹಿಡಿದು ಸೆರೆ ಮಿಕ್ಕ ಪಾಂಡವರನ್ನು ಕೂಡ ತನ್ನೊಂದಿಗೆ ಗಂಟಿಟ್ಟುಕೊಂಡು ಹೊರಡ್ತಾ ಇದ್ದಾನೆ ಹೀಗೆ ಅವನು ಹೊರಡ್ತಾ ಇರುವುದನ್ನು ಕಂಡು ಇವರೆಲ್ಲರೂ ಪರಿವಾರದವರು ಧೋಮ್ಯಾದಿಗಳೆಲ್ಲರೂ ಕೂಡ ಆರ್ತನಾದ ಮಾಡಿಕೊಂಡು ಬೆಂಬತ್ತಿ ಹೋಗ್ತಾ ಇದ್ದಾರೆ ಅವನ ವೇಗಕ್ಕೆ ಇವರು ನಡೆಯೋಕ್ಕಾಗೋದಿಲ್ಲ ಅವನನ್ನು ಯುದ್ಧದಲ್ಲಿ ಎದುರಿಸೋಕ್ಕಾಗೋದಿಲ್ಲ ಆದರೆ ಕಳವಳ ಕಷ್ಟ ಬಿಡಲಿಲ್ಲ ಈ ರೀತಿಯಾಗಿ ಆರ್ತರಾಗಿ ಹೋಗ್ತಾ ಇರುವಂಥ ಈ ಸಂಭ್ರಾಂತ ವಿಕ್ಷಿಪ್ತ ರೀತಿಯನ್ನು ವಿವಾದಿಯಿಂದ ವಿಲಕ್ಷಣವಾಗಿ ತೋರುವ ಈ ನಾಗಾನಂದಿನಿ ರಾಗ ತುಂಬ ಸಮರ್ಥವಾಗಿ ವ್ಯಕ್ತಪಡಿಸುವಂಥದ್ದಾಗಿದೆ ಅದಕ್ಕೆ ಆ ರಾಗದ ಬಳಕೆ ಆಯಿತು ಮುಂದೆ ನೋಡಿ ಈ ಭೀಮನ ಆಗಮನ ಮತ್ತು ವೃತ್ತಾಂತದ ಜ್ಞಾನ ತನ್ನ ಮೂಲಕ ಅವನು ಮಾಡುವ ಪ್ರತಿಕ್ರಿಯೆ ಎಂಥದ್ದು ಅಂತ ಗೊತ್ತಾಗುತ್ತೆ ತಳಿರ ಕೈಗಳ ತಳಿರ ಕೈಗಳ ಮೊರೆಯ ಬಾಯ್ಗಳ ತಳಿರ ಕೈಗಳ ಮೊರೆಯ ಬಾಯ್ಗಳ ಜಲದ ಕಂಗಳ ದಿಂದೊಳ ಜಳದಿಯುಗಿ ಒಳ್ಳೆಗಳ ತಾಪದಿಂದೊಳ ಜಳದಿಯುಗಿ ಒಳ್ಳೆಗಳ ಬಲು ಭಯವಂತ ಕೊರಳುಗಳ ಭಯವಾಂತ ಕೊರಳುಗಳ ಕಳಕಳದ ಕಾಲುವೆಯ ಭಂಗದ ಹೊಳವುಗಳ ಹೋಲುವೆಯ ಸವ್ಯಾಕುಲರ ಕಂಡನು ಭೀಮನೇನೆ ಬೆಸಗೊಂಡ ಪಾಪ ಭೀಮಸೇನ ಈ ಪಾಂಡವ ಪರಾಭವವನ್ನು ಕೇಳ್ತಾ ಇದ್ದಾನೆ ಮೂರು ಜನ ಇದ್ದವರು ದ್ರೌಪದಿ ಮತ್ತೊಬ್ಬಳು ನಾಲ್ವರು ಕೂಡ ಜಟಾಸುರ ಅಪಹೃತರಾಗಿ ಯಾವ ಗತಿಗೆ ಬಂದಿದ್ದಾರೆ ಎನ್ನುವುದನ್ನು ಆ ವಿಪ್ರವರ್ಗದಿಂದ ಕೇಳ್ತಾ ಇದ್ದಾನೆ ಅವರ ಚಿತ್ರಣ ಏನು ಅನ್ನೋದನ್ನು ಕವಿ ಕೊಡ್ತಾ ಇದ್ದಾನೆ ತುಂಬ ಚೆನ್ನಾಗಿರುವ ಪದ್ಯ ತಳಿರ ಕೈಗಳ ಅಂದರೆ ಕೈಯಲ್ಲಿ ಚಿಗುರಿಡ್ಕೊಂಡಿದ್ದಾರೆ ಅಂತಲ್ಲ ಕೆಂಪುಗಾಗ್ಬಿಟ್ಟಿದೆ ಕೈಗಳು ಪಾಪ ಇವರು ಓಡೋಡಿ ಹೋಗಿದ್ದಾರೆ ಆ ರಾಕ್ಷಸನ ಜೊತೆ ಒಂದಷ್ಟು ಸೆಣಸಿದ್ದಾರೆ ಇವರ ಕೈಗಳನ್ನು ಹಿಂಡಿ ಹಿಸುಕಿಬಿಟ್ಟಿದ್ದಾನೆ ರಕ್ತ ಸಿಕ್ತವಾಗಿದೆ ಮತ್ತು ಇವರ ಕೈಗಳು ಕೆಂಪಾಗಿ ಬಾಸುಳೆ ಬಂದಂತೆ ಆಗಿವೆ ಮೊರೆಯ ಬಾಯಿಗಳ ಬಾಯಲ್ಲಿ ತ್ರಾಹಿ ತ್ರಾಹಿ ಪಾಹಿ ಪಾಹಿ ಅಂತ ಹೇಳ್ಬಿಟ್ಟು ಬರ್ತಾ ಇದೆ ಉಸ್ತಾ ತ್ರಾಯಸ್ವ ಅಂತ ಹೇಳಬೇಕು ಅಂತ ವ್ಯಾಕರಣ ಶುದ್ಧಿ ಲೋಕ ರೂಢಿಯಾಗಿ ಹಾಗೆ ಬಂದಿದೆ ಜಲದ ಕಂಗಳ ಕಣ್ಣಲ್ಲಿ ಕಣ್ಣೀರು ಉಕ್ಕಿ ಬರ್ತಾ ಇದೆ ತಾಪದಿಂದ ಒಳ ಜಲದ ಉಗಿ ಉಗಿವ ಅಂತಂದರೆ ಮೇಲಕ್ಕೆ ಕೆಳಕ್ಕೆ ಬರ್ತಕ್ಕಂಥ ಹಳ್ಳೆಗಳು ಮೂಗು ಹೊಳ್ಳೆಗಳು ಪಕ್ಕಿಗಳು ಇವುಗಳೆಲ್ಲ ಮೇಲೆ ಕೆಳಗೆ ಬಿಸಿ ಉಸಿರಿನಿಂದ ಉಬ್ಬಸ್ತಿಂದ ಇವೆ ಬಲು ಭಯವಾದಂಥ ಕೊರಳುಗಳ ಕೊರಳುಗಳು ಭಯದಿಂದ ಸೆರೆ ಬಿಗಿ ಹಿಡ್ಕೊಂಡಿವೆ ಕಳವಳದ ಕಾಲುವೆಯ ಕಳವಳ ಕಾಲುವೆಯಾಗಿ ಹರಿತಾ ಇದೆ ಭಂಗದ ಹೊಳಹುಗಳ ಅವಮಾನ ಪಟ್ಟಂಥ ಸೂಚನೆಗಳು ಉಳ್ಳಂತ ಸವ್ಯಾಕುಲರನ್ನ ವ್ಯಾಕುಲಾಕ್ರಾಂತರಾದಂತಹ ಆ ವಿಪ್ರರನ್ನ ಇವರ ಪರಿವಾರ ಜನವನ್ನ ಭೀಮ ಕಂಡ ಅಂತ ಈ ವಿವಿಡ್ ಪೆನ್ ಪಿಕ್ಚರ್ ಅಂತೀವಲ್ಲ ಇದು ಬಹಳ ಮುಖ್ಯ ಕಾವ್ಯದಲ್ಲಿ ಅವರು ಹೇಗಿದ್ರು ಅಂತ ಅನ್ನೋದನ್ನು ಅದೆಷ್ಟು ಲಕ್ಷಣಾವೃತ್ತಿಯಿಂದ ಹೇಳ್ತಾ ಇದ್ದಾನೆ ತುಂಬ ಅತಿಶಯವಾದಂಥ ಪದ್ಯ ಈ ರೀತಿಯಾದ ಪದ್ಯ ಶಿಲ್ಪ ಸ್ವಾರಸ್ಯಗಳನ್ನು ಆಸ್ವಾದ ಮಾಡುವಂಥದ್ದು ಸತ್ಕಾವ್ಯಕ್ಕೆ ಮುಖ್ಯವಾದಂಥ ಲಕ್ಷಣ ಆಗಿಲ್ಲವಾದರೆ ಯಾರೋ ಬರೀಬಹುದು ಈ ಕಾಲದಲ್ಲಿ ಹಾಗಾಗಿ ಯಾರೋ ಕವಿತೆ ಬರೆಯುವ ಹಾಗಾಗಿ ಯಾರೋ ಅದನ್ನು ಆಸ್ತೆಯಿಂದ ನೋಡದಂಥ ಒಂದು ಅತಂತ್ರದ ಸ್ಥಿತಿ ಬಂದಿದೆ ಆದರೆ ಐನೂರು ವರ್ಷಗಳಿಂದ ಈ ಮಹಾಕವಿ ಚಿರನಿವಸನ ಕ್ಷಮನಾಗಿ ನಮ್ಮ ಹೃದಯದಲ್ಲಿ ಇದ್ದಾನೆ ಇದನ್ನು ನಾವು ಎಷ್ಟು ಮೆಚ್ಚಿಕೊಂಡರೂ ಸಾಲದು ಇನ್ನು ಮುಂದಿನ ವಿವರಗಳನ್ನು ನಾಳೆ ನೋಡೋಣ ನಮಸ್ಕಾರ